ಎಲ್ಲ ಅಭಿಮಾನಿ ದೇವರುಗಳಿಗೆ ಸ್ಫೂರ್ತಿ ದಿನಾಚರಣೆ ಶುಭಾಶಯಗಳು, ಹ್ಯಾಪಿ ಇನ್ಸ್ಪಿರೇಷನ್ ಡೇ. ಇವತ್ತು ನೋಡ್ತಾ ಇದ್ರೆ ಒಂದ್ ಕಡೆ ಅವ್ನು ಇಲ್ಲ ಅನ್ಸ್ತದೆ, ಇನ್ನೊಂದ್ ಕಡೆ ಅವ್ನು ಎಲ್ಲ ಕಡೆ ಇದೇನೆ ಅಂತ ಅನಿಸ್ತದೆ. ನಿಮ್ಮಲ್ಲಿ ಇದ್ದಾನೆ, ನನ್ನಲ್ಲಿ ಇದ್ದಾನೆ, ಈ ಪ್ರಕೃತಿಲಿ ಇದ್ದಾನೆ ಅಂತ ಅನಿಸ್ತಾ ಇದೆ. ಇನ್ನು ಜೀವಂತವಾಗಿ ಇಟ್ಟಿದ್ದೆ, ನನ್ಗೆ ಹೋಗಿಲ್ಲ ಅಂತ ಅನ್ಸೇ ಇಲ್ಲ ಅವ್ನು ಹೋಗಿದ್ದಾನೆ ಅಂತ. ನೀವೆಲ್ಲೂ ನೀವೆಲ್ಲರೂ ಅವನ ಇನ್ನು ಬದುಕ್ತಾ ಇದೆ, ಬೆಳೆಸ್ತಾ ಇದೆ, ಅವ್ನ್ ಮತ್ತೆ ಹುಟ್ಟಿ ಹುಟ್ಟಿ ಬರ್ತಾನೆ ಇದ್ದಾನೆ. ನಾನು ಕೇಳಿದ್ರೆ 17/3/1975 ಅವನ ಹುಟ್ಟಿದ ದಿನ ಅಂತ. ಆದ್ರೆ ಇವ್ರು ಎರಡು ಎರಡು ಹುಟ್ಟಿದ ದಿನ ಇದೆ, ಅಪ್ಪ ಎರಡು ಸಲ ಹುಟ್ಟಿದ್ರೆ. ಇನ್ನೊಂದ್ ಸಲ 29/10/2021 ಅವನ್ ಸತ್ತ ದಿನ ಅಲ್ಲ ಅಪ್ಪಾಜಿ, ಅವನ ಹುಟ್ಟಿದ ದಿನ. ಒಂದು ವ್ಯಕ್ತಿ ಹೋಗಿ ಒಂದು ಶಕ್ತಿ ಹುಟ್ಟುತ್ತೆ, ಈ ಶಕ್ತಿಗೆ ಸಾವೇ ಇಲ್ಲ, ಅದಕ್ಕೆ ಅವನು ಇಷ್ಟು ಜನ ಬರ್ತಾ ಇದ್ದಾರೆ, ಹುಟ್ಟಿದ ಹಬ್ಬ ಮಾಡಿಸ್ಕೊತಾ ಇದ್ದಾನೆ. ನಿಮ್ಗೆಲ್ಲ ಸ್ಫೂರ್ತಿ ಕೊಡಕ್ಕೆ ಈ ಶಕ್ತಿ ಬಂದಿದೆ, ನಿಮ್ಗೆಲ್ಲ ಮನೋರಂಜನೆ ಮಾಡೋಕ್ಕೆ ಅವನು ಒಂದ್ಸಲ ಜನ್ಮ ಎತ್ತಿ ಅವನು ಮಾಡಿಸ್ದ. 28/29 ಸಿನಿಮಾ ಮಾಡ್ದ. ಅವನ ಕೊನೆ ನುಡಿ, ಅವನು ಕೊನೆ ನುಡಿ ಗಂಧದ ಗುಡಿ. ಅದ್ರಲ್ಲಿ ಏನು ಹೇಳಕ್ ಬಂದ, ಏನು ಆದರ್ಶ ಕೊಡಕ್ ಬಂದ್ರು, ನಾವು ನೀವೆಲ್ಲರೂ ಸೇರಿ ಇದನ್ನ ಮುಂದುವರ್ಸ್ಕೊಡ್ಬೇಕು. ನಾನು ಯಾವಾಗಲೂ ಹೇಳ್ತೀನಿ, ಅವನ್ನ ಊತಿಲ್ಲ ಬಿತ್ತಿದೀವಿ ಅಂತ. ನೂರಾರು ಸಾವಿರಾರು ಅಪ್ಪುಗಳು ಬರ್ತಾ ಇದಾರೆ, ಬೆಳೀತಾ ಇದಾರೆ, ಎಲ್ರಿಗೂ ಒಂದು ಸೇವೆ ಮಾಡ್ಬೇಕು ಅಂತ ಮನೋಭಾವನ ಹುಟ್ಟಿಸ್ತಾ ಇದ್ದಾನೆ. ಇದೆಲ್ಲ ನಿಮ್ಗಳಿಂದ. ಪವರ್ ಸ್ಟಾರ್ ಎಲ್ಲೂ ಹೋಗಿಲ್ಲ, ಸ್ಟಾರ್ ಮಾತ್ರ ಮೇಲೆ ಹೋಗಿದೆ, ಪವರ್ ಎಲ್ಲ ಇಲ್ಲೇ ಇದೆ. ನೀವೇ ಅವನ್ನ ಪವರ್ ಮಾಡಿದ್ದು, ಈ ಪವರ್ ಎಲ್ಲ ಸೇರಿ ಇನ್ನೊಬ್ರು ಇನ್ನೊಬ್ರು ಬದುಕಿನಲ್ಲಿ ಬೆಳಕು ಕೊಡಬೇಕು. ಎಲ್ಲರೂ ಒಟ್ಟಿಗೆ ಹೋಗಿ ಅದನ್ನ ಮಾಡೋಣ. ಅವಾಗ ಅವ್ನಿಗೆ ನಿಜವಾದ ಗೌರವ ಸಲ್ಲಿಸ್ದಂಗಾಗುತ್ತೆ, ಅವ್ನಿಗೆ ಹುಟ್ಟಿದ ಹಬ್ಬದ ಉಡುಗೊರೆ ಕೊಟ್ಟಂಗಾಗುತ್ತೆ. ಬನ್ನಿ ಎಲ್ಲರೂ, ಅಪ್ಪು ಕನಸು ಕಂಡಂತೆ ಒಂದು ನಮ್ಮ ರಾಜ್ಯನ ಮಾಡೋಣ, ಎಲ್ಲರೂ ಸೇರ್ಕೊಂಡು ಮಾಡೋಣ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಅಭಿಮಾನಿ ದೇವರುಗಳಿಂದ ಅವ್ನು ಇನ್ನೂ ಬದುಕ್ತಾ ಇದ್ದಾನೆ, ಇನ್ನೂ ಬೆಳೀತಾ ಇದ್ದಾನೆ. ನೀವೆಲ್ಲ ಅವನು ಇನ್ನೂ ಬದುಕಿಸಿದ್ದೀರಾ. ನಿಮ್ಮೆಲ್ರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಎಲ್ರಿಗೂ ಒಳ್ಳೇದಾಗಲಿ. 49 ನನಗೆ ಫಸ್ಟ್ ದೂರದಿಂದ ನೋಡ್ಬಿಟ್ಟು, ಏ ಇವನು ಯಾವಾಗ ಬಂದ ಅಂತ ಅನ್ಸ್ಬಿಡ್ತ ಅಪ್ಪಾಜಿ. ಹೋಗಿ ಮುಟ್ಟು ನೋಡಿದ್ರೆ ಅಲ್ಲಿ ಬೆವರು ಕಾಣ್ತಾ ಇದೆ, ನರಗಳು ಕಾಣ್ತಾ ಇದೆ, ಬೆರಳುಗಳೆಲ್ಲ ಮುಟ್ಟಿದ್ರೆ ಸಾಫ್ಟ್ ಆಗಿದೆ ನೋಡಿ. ಇವ್ರ ಅಭಿಮಾನ ಎಲ್ಲಿಗೆ ಹೋಗ್ತಾ ಇದೆ ನೋಡಿ. ಅವನನ್ನ ಇನ್ನೂ ಬದುಕಿಸಿ ಬದುಕಿಸಿ ಬರ್ತಾ ಇದ್ರೆ ಅಂತ ಅದನ್ನೇ ಹೇಳಿದ್ ನಾನು. ಮತ್ತೆ ಹುಟ್ಟಿಸ್ತಾ ಇದಾರೆ ಅವನ್ನ, ಅವ್ನು ಎಲ್ಲೂ ಹೋಗಿಲ್ಲ, ಹುಟ್ಟುತ್ತಾ ಇದ್ದಾನೆ, ಬರ್ತಾ ಇದ್ದಾನೆ, ಹಬ್ಬಕ್ಕೆ ಹುಟ್ಟುತ್ತಾನೆ. ಮತ್ತೆ 29/10/2021 ತಿರ್ಗ ಹುಟ್ಟುತ್ತಾನೆ. ಅವ್ನ ಸ್ಫೂರ್ತಿಗಳನ್ನ ನಮ್ಮನ್ನ ಮುಂದಕ್ಕೆ ತಗೊಂಡೋಗ್ತಾ ಇದೆ. ನಾವೆಲ್ಲರೂ ಏನಾರ ಮಾಡಬೇಕು ಈ ರಾಜ್ಯಕ್ಕೆ, ಅದನ್ನು ಹೇಳೋಕ್ಕೆ ಬಂದಿದ್ದ. ಅದನ್ನು ಮಾಡಿದಾಗ ಮಾತ್ರ ಅವ್ನು ನಮ್ಮ ಜೊತೆ ಇರ್ತಾನೆ, ಇಲ್ಲಾಂದ್ರೆ ಅವ್ನು ಯಾವತ್ತೋ ಹೊರಟೋಗ್ತಿದ್ದ. ನೀವು ಅವನ್ನ ಬದುಕಿಸಿದ್ದೀರಾ, ಇನ್ನೂ ಬದುಕಿಸೋಣ. ಎಲ್ರಿಗೂ ಒಳ್ಳೇದಾಗಲಪ್ಪ. ನಮಸ್ಕಾರ. ಅಭಿಮಾನಿಗಳಲ್ಲಿ ಒಂದು ಇದ್ದಿತ್ತು, ಅಪ್ಪು ಸ್ಮಾರಕ ಇನ್ನೂ ಅದು ಆಗಿಲ್ಲ ಅನ್ನುವಂತ ಒಂದು ನೋವಿದೆ, ಯಾಕೆ ಏನಾಯ್ತು ಅಂತ ಸ್ಮಾರಕ ಕೆಲಸ? ಮುಖ್ಯಮಂತ್ರಿ ಅವರು ಹೋದ ವರ್ಷನೇ ಅನೌನ್ಸ್ ಮಾಡಿದ್ದಪ್ಪ, ರಾಜ್ಯೋತ್ಸವಕ್ಕೆ ಒಂದು ಅಡಿಗಲ್ಲಿ ಇಡ್ತೀವಿ ಅಂತ ಹೇಳಿದ್ರು. ಕಾರಣಾಂತರದಿಂದ ಆಗಿಲ್ಲ, ಮತ್ತೆ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಧಿಕೃತವಾಗಿ ಅಪ್ಪಾಜಿ, ಅಮ್ಮ, ಅಪ್ಪು ಮೂರು ಜನದ ಸೇರಿ ಒಂದು ಸ್ಮಾರಕ ಆಗ್ತಾ ಇದೆ, ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಕಲ್ಚರು ಮಾಡರ್ನೈಸೇಷನ್ ಎರಡು ಇಟ್ಕೊಂಡು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಆಗ್ತಾ ಇದ್ದಾರೆ. ತುಂಬ ಜನ ಇದಕ್ಕೆ ಕೆಲಸ ಮಾಡ್ತಿದ್ದೆ, ಆದಷ್ಟು ಬೇಗ ನಿಮ್ಮ ಮುಂದೆ ಬರುತ್ತೆ. ಇಷ್ಟು ಮಾಡಿಕೊಟ್ಟವ್ರು ಅದನ್ನು ಮಾಡಿಕೊಡಲ್ವ? ಖಂಡಿತ ಮಾಡಿಕೊಡ್ತಾರೆ. ಅಭಿಮಾನಿಗಳಿರೋರಿಗೆ ಎಲ್ಲರೂ ಮಾಡೇ ಮಾಡ್ತಾರೆ. ನಿಮ್ಮ ಶಕ್ತಿನೇ ನಮ್ಮ ಸ್ಫೂರ್ತಿ. ಇದು ಅಭಿಮಾನಿಗಳ ದಿನ, ಅಪ್ಪು ದಿನ ಅಲ್ಲ, ಅಭಿಮಾನಿಗಳು ಹುಟ್ಟಿದ ದಿನ ಇದು. ಸ್ಫೂರ್ತಿ ದಿನ ಅಂತ ಅಂದ್ರೆ ಅದಕ್ಕೆ ಅತಿಶೋಭೆ ಬರಲ್ಲ, ಏನಕ್ಕೆಂದ್ರೆ ಒಂದು ಅನ್ನದಾನ ಇರ್ಬೋದು, ಹಸಿರು ಗಿಡಗಳನ್ನ ಹಂಚುವ ಮುಖಾಂತರ ಗಂಧದ ಗುಡಿ ಕನಸು ನನಸು ಮಾಡುವಂತ ಒಂದು ಕೆಲಸ ಇವತ್ತು ಆಗಿದೆ. ಅಪ್ಪಾಜಿ, ನಾನೊಂದು ಟೀ ಶರ್ಟ್ ಮಾಡಿಸಿದ್ದೀನಿ ನೋಡಿ, ಅವನ ಮರದ ಜೊತೆ ಸೇರ್ಕೊಂಡು, ಗಂಧದ ಗುಡಿ ಕಲರ್ಗೆ ಮರದ ಜೊತೆ ಸೇರ್ಕೊಂಡು, ನಾನು ಅಪ್ಪು ಅಂತ, ನಾನು ಅಪ್ಪು ಕಣಯ್ಯ, ನಾನು ಅಪ್ಪು ತರ ಸೇವೆ ಮಾಡ್ತೀನಿ, ಅಪ್ಪು ತರ ಬದುಕ್ತೀನಿ, ಐ ಆಮ್ ಅಪ್ಪು ಅಂತ ಒಂದು ಹೇಳಕ್ಕೆ ಹೊರಟಿದ್ದೀನಿ ನಾನು. ನಿಮ್ಮ ಆಶೀರ್ವಾದಗಳಿಂದ ಈ ಆದರ್ಶ ಮುಂದೆ ತಗೊಂಡು ಹೋಗೋಣ. ಎಲ್ಲರೂ ನನಗೆ ಸಹಾಯ ಮಾಡಿ, ನಿಮ್ಮಲ್ಲಿ ಒಬ್ಬನಾಗಿ ಮಾಡ್ಕೊಳ್ಳಿ. ಪ್ರತಿ ಕ್ಷಣ.